ಕುಂಟೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಿದ ಜೊತೆಗೆ ಬೃಹತ್ ಉದ್ಯೋಗ ಮೇಳವನ್ನು ಉದ್ಘಾಟನೆ ಮಾಡಿದ್ವಿ ಸರ್. ಈ ಸಂದರ್ಭದಲ್ಲಿ ಏನು ಇಚ್ಛೆ ಪಡ್ತೀರಿ ಸರ್? ಇವತ್ತು ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಕೊರತೆ ಇರೋದ್ರಿಂದ ಇವತ್ತು ರಾಜಗುಂಟೆಯಲ್ಲಿ ನಾವು ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನು ಮಾಡಿ ಜೊತೆಯಲ್ಲಿ ಇವತ್ತು ಒಂದು ಬೃಹತ್ತಾದಂಥ ಉದ್ಯೋಗ ಮೇಳವನ್ನು ಕೂಡ ಸಂಜೆ 3 ಗಂಟೆವರೆಗೂ ಕೂಡ ಆಯೋಜಿಸಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಶ್ರೀರಾಮನಹಳ್ಳಿ ಪೀಪಲ್ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ನ ಸಹಯೋಗದೊಂದಿಗೆ 20 ಕ್ಕೂ ಹೆಚ್ಚು ಪ್ರತಿಷ್ಠಿತವಾದಂಥ ಬೇರೆ ಬೇರೆ ಕಂಪನಿಗಳು ಇವತ್ತಿಲ್ಲಿ ರಾಜಾನಕುಂಟೆ ಗ್ರಾಮದಲ್ಲಿ ಬಂದಿದ್ದಾರೆ. ಸೋ ಅರ್ಹ ಅಭ್ಯರ್ಥಿಗಳಿಗೆ ಇಲ್ಲೇ ಅವರಿಗೆ ಸೆಲೆಕ್ಷನ್ ಅನ್ನು ಮಾಡಿ ಅವರಿಗೆ ಕೆಲಸವನ್ನು ಕೊಡ್ತೀವಿ ಅಂತಕಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಏನೀಗ ನಮ್ಮ ಯುವಕರಲ್ಲಿ ಯುವಜನತೆಯಲ್ಲಿ ನಿರುದ್ಯೋಗ ಸಮಸ್ಯೆ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಈ ತರ ಉದ್ಯೋಗ ಮೇಳಗಳಿಂದ ಅವರಿಗೆ ಒಂದು ಅವಕಾಶ ಕೂಡ ಸಿಗ್ತದೆ ಅಂತಕಂತದ್ದು ನಮ್ಮ ಭಾವನೆ. ಅದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತಕಂತ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.